ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಬಿಗ್ ರಿಲೀಫ್ ಲಭ್ಯವಾಗಿದೆ ಅನ್ನುವಂತ ಮಾಹಿತಿ ಸಿಕ್ತಾ ಇರೋದು. ಏಪ್ರಿಲ್ 11ನೇ ತಾರೀಕು ಉಡುಪಿಯ ಲಾಡ್ಜ್ ಒಂದರಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿದ್ರು. ಸಂತೋಷ್ ಪಾಟೀಲ್ ಈಶ್ವರಪ್ಪ ಅವರ ಮೇಲೆ 40% ಕಮಿಷನ್ ಕೇಳಿದಂತ ಒಂದು ಆರೋಪವನ್ನ ಮಾಡಿದ್ರು. ಸಂತೋಷ್ ಪಾಟೀಲ್ ಬೆಳಗಾವಿ ಮೂಲದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇರೋದು. ಕೊಲೆ ಅಥವಾ ಕೊಲೆ ಪ್ರಚೋದನೆ ಅನ್ನುವುದಕ್ಕೆ ಸೂಕ್ತ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯ ಪಟ್ಟಿದೆ ಅನ್ನುವಂತ ಮಾಹಿತಿ. ಎಲ್ಲ ತಾಂತ್ರಿಕ ಸಾಕ್ಷಿಗಳನ್ನು ಸಂಗ್ರಹಿಸಿ ಸದ್ಯ ಕೋರ್ಟ್ಗೆ ಮಾಹಿತಿಯನ್ನ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಸಿಟಿವಿ ವಿಡಿಯೋ ಆಡಿಯೋ ಹಾಗೆ ಮೊಬೈಲ್ ಸಂದೇಶ ಬ್ಯಾಂಕ್ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನೇ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಾಖಲೆ, ಗುತ್ತಿಗೆ ವಿವರ, ಕುಟುಂಬಸ್ಥರು ಸ್ನೇಹಿತರ ಹೇಳಿಕೆ, ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸದ್ಯ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಶ್ವರಪ್ಪ ಹಾಗೆ ಈಶ್ವರಪ್ಪರ ಕಡೆಯಿಂದ ಬಂದಂತಹ ಬೆದರಿಕೆ ಬಂದಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಲಭ್ಯ ಆಗಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರೋದು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಇಡೀ ಪ್ರಕರಣದಲ್ಲಿ ಒಂದು ರೀತಿ ಬಿಗ್ ರಿಲೀಫ್ ಲಭ್ಯವಾಗಿದೆ ಅಂತಾನೆ ಸದ್ಯ ಭಾವಿಸಲಾಗ್ತಾ ಇದೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬೇರ್ ರಿಪೋರ್ಟ್ನ ಸಲ್ಲಿಕೆ ಮಾಡಲಾಗಿದೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಸದ್ಯ ಬೇರ್ ರಿಪೋರ್ಟ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ತಾಂತ್ರಿಕ ಸಾಕ್ಷಿಯನ್ನ ಸಂಗ್ರಹ ಮಾಡಿ ಕೋರ್ಟ್ಗೆ ವರದಿಯನ್ನ ಬೇರ್ ರಿಪೋರ್ಟ್ನ ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕೆಎಸ್ ಈಶ್ವರಪ್ಪ ಅವರ ತಲೆದಂಡಕ್ಕೆ ಕಾರಣ ಆದಂತಹ ಪ್ರಕರಣ ಅದು. ನೇರ ನೇರವಾಗಿ ಮಾಧ್ಯಮಗಳ ಮೂಲಕನೂ ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು ಗುತ್ತಿಗೆದಾರ ಸಂತೋಷ್ ಪಾಟೀಲ್. ಅದೆಲ್ಲದರ ಹೊರತಾಗಿ ಈಗ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿರುವುದು ಯಾವ ಕಾರಣಕ್ಕೆ, ಯಾವ ಆಧಾರದ ಮೇಲೆ ವಿಷ್ಣು ಪ್ರಸಾದ್? ಆ ವಿದ್ಯಶ್ರೀ, ಈಗ ಸದ್ಯಕ್ಕೆ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಪ್ರತಿ ಯಾರಿಗೂ ಕೂಡ ಲಭ್ಯ ಆಗಿಲ್ಲ. ಆದ್ರೆ ಉಡುಪಿ ಪೊಲೀಸ್ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಕರಣದ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋ ಒಂದು ಅಂಶವನ್ನ ಇದರಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಉಡುಪಿ ಟೌನ್ ಪೊಲೀಸರು ಬಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಬಿ ರಿಪೋರ್ಟ್ ನ ಕೋರ್ಟ್ ಅಂಗೀಕರಿಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಮುಂದಿನ ವಿಚಾರಣೆ ವೇಳೆಗೆ ಬಿ ರಿಪೋರ್ಟ್ ನ ಅಂಗೀಕರಿಸುತ್ತೇವೆ ಇಲ್ಲ ಅನ್ನುವಂಥದ್ದನ್ನ, ಇಲ್ಲ ಬಿ ರಿಪೋರ್ಟ್ ಅಂಗೀಕರಿಸಬಹುದು, ಅದರ್ವೈಸ್ ಬಿ ರಿಪೋರ್ಟ್ ನ ತಿರಸ್ಕರಿಸಿ ಅದನ್ನ ಪುನಃ ಮರು ವಿಚಾರಣೆಗೆ ಆದೇಶ ಮಾಡುವಂತಹ ಅಧಿಕಾರವು ಕೂಡ ಕೋರ್ಟ್ ಮುಂದೆ ಇದ್ದು ಇನ್ನೂ ಕೂಡ ಬಿ ರಿಪೋರ್ಟ್ ನ ಅಂಗೀಕಾರ ಮಾಡುವಂತಹ ಕೆಲಸವನ್ನ ಜನಪ್ರತಿನಿಧಿ ನ್ಯಾಯಾಲಯ ಮಾಡಿಲ್ಲ. ಆದ್ರೆ ಉಡುಪಿ ಪೊಲೀಸರು ಇವತ್ತು ಬಿ ರಿಪೋರ್ಟ್ ನ ತಂದು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂತ ವೇಳೆಯಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. 40% ಕಮಿಷನ್ ನೀಡಬೇಕಾಗಿ ಬಂದಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹಣವನ್ನ ಅಂದ್ರೆ ಕೊಡಬೇಕಿದ್ದಂತಹ ಬಿಲ್ನ ಕೊಡುವಂತಹ ಕೆಲಸಕ್ಕೆ ಮಾಡಲಿಲ್ಲ. ಮತ್ತೆ ನಾನು ಮಾಡಿದಂತ ಕೆಲಸಕ್ಕೆ ಕೊಡಬೇಕಾಗಿದ್ದ ಬಿಲ್ಗೆ ಸಹಿ ಮಾಡುವಂತ ಕೆಲಸವನ್ನ ಈಶ್ವರಪ್ಪ ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪವನ್ನು ಅವರು ಮಾಧ್ಯಮಗಳ ಮುಂದೆ ಮಾಡುವಂತ ಕೆಲಸವನ್ನು ಕೂಡ ಸಂತೋಷ್ ಪಾಟೀಲ್ ಮಾಡಿದ್ರು. ಆದ್ರೆ ಯಾವಾಗ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಸರಿಯಾಗಿ ಸಿಗ್ಲಿಲ್ಲ, ಮತ್ತೆ ಜೊತೆಗೆ ಸರಿಯಾದಂತಹ ಏನು ರೆಸ್ಪಾಂಡ್ ಅನ್ನ ಈಶ್ವರಪ್ಪ ಅವ್ರು ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 11ನೇ ತಾರೀಕಿನ ಸೂಸೈಡ್ ಮಾಡ್ಕೊಂಡಿದ್ರು. ಅಂದಿನಿಂದ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದಂತಹ ಪ್ರಕರಣ ಅಂತ ಹೇಳ್ಬೋದು. ಮತ್ತೆ ಈಶ್ವರಪ್ಪ ಅವ್ರನ್ನ ಈ ಒಂದು ಪ್ರಕರಣದಿಂದಲೇ ಕೆಳಗಿಳಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಆದ್ರೆ ಸದ್ಯಕ್ಕೆ ಈಗ ಪೊಲೀಸರ ಹತ್ರ ನಾವು ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಅಂಶಗಳೇನಂತಂದ್ರೆ, ಇಲ್ಲಿ ಸಂತೋಷ್ ಪಾಟೀಲ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕೊಲೆ ಪ್ರಚೋದನೆ ಮಾಡುವಂತಹ ಅಂದ್ರೆ 306 ಸೆಕ್ಷನ್ ಏನನ್ನ ಹಾಕುವಂತ ಕೆಲಸವನ್ನು ಮಾಡ್ತಾರೆ ಪೊಲೀಸರು, ಐಪಿಸಿ ಸೆಕ್ಷನ್. ಆ ಒಂದು ಸೆಕ್ಷನ್ ಹಾಕೋದಕ್ಕೆ ಬೇಕಾಗಿರುವಂತಹ ಏನು ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂದ್ರೆ ಅವ್ರನ್ನ ಈಶ್ವರಪ್ಪ ಅವರೇ ಸಾಯೋದಕ್ಕೆ ಅವರಿಗೆ ಪ್ರಚೋದನೆ ಕೊಟ್ಟರು ಅನ್ನೋದಕ್ಕೆ ಬೇಕಾಗಿರುವಂತಹ ಯಾವುದೇ ರೀತಿಯ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಹುಡುಕ್ತಾ ಹೋದಂತಹ ಸಂದರ್ಭದಲ್ಲೂ ಕೂಡ ನೇರವಾಗಿ ಈಶ್ವರಪ್ಪನವರಿಗೂ ಸಂತೋಷ್ ಪಾಟೀಲ್ ಅವ್ರಿಗೂ ನಡೆಸಿರುವಂತಹ ಕಮ್ಯುನಿಕೇಶನ್ ಇರ್ಬೋದು, ಮತ್ತೆ ತಾನು ನಿನಗೆ ಕೊಡಬೇಕಾಗಿರುವಂತಹ ಬಿಲ್ ಕೊಡಲ್ಲ ಅಂತ ಈಶ್ವರಪ್ಪ ಹೇಳಿ ಅವ್ರಿಗೆ ಏನಾದ್ರೂ ಅದರಿಂದ ಮನದೊಂದು ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನೋ ಒಂದು ಅಂಶವನ್ನು ಹುಡುಕ್ತಾ ಹೋದಂತ ವೇಳೆಯಲ್ಲಿ ಕೂಡ ಅದಕ್ಕೂ ಪೂರಕವಾದಂತಹ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ.
ಜೊತೆಗೆ ಸಿಸಿಟಿವಿ ವಿಡಿಯೋ ಇರಬಹುದು ಆಡಿಯೋ ಇರಬಹುದು ಮೊಬೈಲ್ ಸಂದೇಶ ಇರಬಹುದು ಮತ್ತೆ ಕೆಲವೊಂದಷ್ಟು ಏನು ಹೇಳಿಕೆಗಳಿದೆ ಅದೆಲ್ಲದನ್ನು ಕೂಡ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಆದರೆ ಅದನ್ನು ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಅಲ್ಲಿ ಈಶ್ವರಪ್ಪನವರು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಈಗ ಬಿ ರಿಪೋರ್ಟ್ ಸಲ್ಲಿಸುವಂತ ಕೆಲಸವನ್ನ ಉಡುಪಿಯ ಪೊಲೀಸರು ಮಾಡಿರುವಂತದ್ದು ವಿದ್ಯಶ್ರೀ ವಿಷ್ಣು ಪ್ರಸಾದ್ ಬಹುಶಃ ಇತ್ತೀಚೆಗಾದಂತಹ ಡೆವಲಪ್ಮೆಂಟ್ ತಮಗೆ ನೆನಪಿರಬಹುದು ನೋಡಿ ಈಶ್ವರಪ್ಪ ಅವರು ಇನ್ನು 15 ದಿನಗಳಲ್ಲಿ ನಾನು ಪ್ರಕರಣದಿಂದ ಮುಕ್ತನಾಗ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ನಂತರದಲ್ಲಿ ಸಂತೋಷ್ ಪಾಟೀಲ್ ಅವರ ಪತ್ನಿ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾರದರ್ಶಕವಾದಂತ ತನಿಖೆ ಆಗಬೇಕು ಈಶ್ವರಪ್ಪ ಅವರು ಹೇಳಿದಂತೆ ಪ್ರಕರಣದ ತನಿಖೆ ನಡೀತಾ ಇದೆ ಅನ್ನುವಂತ ಆರೋಪವನ್ನು ಸಂತೋಷ್ ಪಾಟೀಲ್ ಅವರ ಪತ್ನಿ ರಾಜ್ಯಪಾಲರಿಗೆ ಬರೆದಂತಹ ಪತ್ರದಲ್ಲೂ ಕೂಡ ಮಾಡಿದ್ರು ಅದೆಲ್ಲದರ ಬೆಳವಣಿಗೆ ನಂತರದಲ್ಲಿ ಈಗ ಬಿ ರಿಪೋರ್ಟ್ನ ಸಲ್ಲಿಕೆ ಮಾಡಿರುವುದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ ವಿಷ್ಣು ಪ್ರಸಾದ್ ಈಗ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ನಂತರ ಏನ್ ಕೇಸ್ ದಾಖಲಾಯಿತಲ್ಲ ಆ ಕೇಸ್ ದಾಖಲಾಗುವಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿತ್ತು ತನಿಖೆ ಯಾವ ರೀತಿಯಾಗಿ ನಡೆಯಿತು ಆ ಮಾಹಿತಿಯನ್ನು ಹಂಚಿಕೊಳ್ಳಬಹುದಾ ಖಂಡಿತ ವಿದೇಶಿ ಮೊದಲನೇದಾಗಿ ಜೂನ್ 11ನೇ ತಾರೀಕು ಏನು ಉಡುಪಿಯ ಲಾಡ್ನಲ್ಲಿ ಅವರು ಸೂಸೈಡ್ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು ಈ ವೇಳೆಯಲ್ಲಿ ಮೊದಲನೇದಾಗಿ ಮಾಡ್ಕೊಳ್ಳೋಕೆ ಮುಂಚೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇರಬಹುದು ಮತ್ತೆ ಕೆಲವೊಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನು ಏನು ಮಾಡಿದ್ರು ಅದು ಒಂದ್ ಕಡೆ ಈಶ್ವರಪ್ಪನವರ ವಿರುದ್ಧವೇ ಇತ್ತು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿತ್ತು ಜೊತೆಗೆ ಪೊಲೀಸರು ಆಗ್ತಂತ ಐಪಿಸಿ ಸೆಕ್ಷನ್ 306 ನೋಡ್ತಾ ಹೋದಂತ ವೇಳೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟರು ಅನ್ನೋ ಒಂದು ಕಾರಣ ಏನಿದೆ ಅದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳನ್ನ ಮೊದಲು ಹುಡುಕುವಂತ ಕೆಲಸವನ್ನ ಪೊಲೀಸ್ ಟೀಮ್ ಮಾಡಬೇಕಾಗಿತ್ತು ಆ ಒಂದು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಈಗ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೇಳಿ ಈಗಾಗಲೇ ಉಡುಪಿಯ ಟೌನ್ ಪೊಲೀಸ್ ಹೇಳ್ತಿರುವಂತದ್ದು ಇನ್ನ ಅವರ ಪತ್ನಿ ಮಾಡ್ತಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಂತ ವೇಳೆಯಲ್ಲಿ ಈಗಾಗಲೇ ಪ್ರಕರಣದಲ್ಲಿ 15 ದಿನ ಮುಂಚಿತವಾಗಿ ನನಗೆ ಕ್ಲೀನ್ ಶೀಟ್ ಸಿಗುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡಿದ್ರು ಇದು ಪ್ರತಿ ಬಾರಿಯೂ ಕೂಡ ನಡೆಯುವಂತಹ ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಕೇಸ್ ನಲ್ಲಿ ಗಮನಿಸ್ತಾ ಹೋಗ್ಬೋದು ರಾಜ್ಯ ಸರ್ಕಾರದ ಪರವಾಗಿ ಎಲ್ಲಾ ಪೊಲೀಸ್ ತನಿಖೆ ಇರಬಹುದು ಮತ್ತೆ ವ್ಯವಸ್ಥೆ ಕೆಲಸ ಮಾಡ್ತಿದೆ ಅನ್ನೋ ಒಂದು ಆರೋಪ ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧ ಅನೇಕ ಬಾರಿ ಕೇಳಬಂದಿರುವಂತದ್ದು ಇನ್ನು ಈ ಪ್ರಕರಣದಲ್ಲೂ ಕೂಡ ಎಲ್ಲೊಂದ್ ಕಡೆ ಈಶ್ವರಪ್ಪನವರ ಪರವಾಗಿ ಉಡುಪಿ ಟೌನ್ ಪೊಲೀಸರು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಎಲ್ಲರೂ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ ಆದ್ರೆ ತನಿಖೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಮತ್ತೆ ಇನ್ನೊಂದು 2ನೇ ಪಾಯಿಂಟ್ ನಾವು ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಅವರ ಪತ್ನಿ ಒಂದ್ ಕಡೆ ಹೇಳ್ತಿರುವಂತದ್ದು ಇಲ್ಲಿ ಪ್ರಕರಣ ಪಾರದರ್ಶಕವಾಗಿ ತನಿಖೆ ನಡೀತಿಲ್ಲ ಅಂತ ಹೇಳಿ ಮತ್ತೆ ಜೊತೆಗೆ ಅವರು ಬಲ್ಲ ಮೂಲಗಳಿಂದ ಅದ್ರಲ್ಲಿ ಪ್ರಮುಖವಾಗಿ ಸಂತೋಷ್ ಪಾಟೀಲ್ ಅವರ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಮನವಿ ಸಲ್ಲಿಸೋದಕ್ಕೂ ಕೂಡ ಅವರ ಪರ ವಕೀಲರ ಕಡೆಯಿಂದ ಹೈಕೋರ್ಟ್ಗೆ ಸದ್ಯದಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಅಂದ್ರೆ ಈ ಮೂಲಕ ಎಲ್ಲೊಂದ್ ಕಡೆ ಈ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ರಕ್ಷಣೆ ಮಾಡುವಂತಹ ಕೆಲಸವನ್ನು ಉಡುಪಿ ಟೌನ್ ಪೊಲೀಸರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಏನಿದೆ ಅದನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳದಂತೆ ಈ ಪ್ರಕರಣದಲ್ಲಿ ಕೇಳಿ ಬರ್ತಿರುವಂತದ್ದು ಯಾಕಂತಂದ್ರೆ ಈ ಪ್ರಕರಣ ತುಂಬಾನೇ ಗಂಭೀರತೆಯನ್ನು ಪಡ್ಕೊಂಡಿತ್ತು ಮತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಈಶ್ವರಪ್ಪನವರು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಅದಲ್ಲದೆ 40% ಕಮಿಷನ್ ಅನ್ನು ವಿಚಾರ ಇದು ಬೆಂಗಳೂರಿಂದ ಹಿಡಿದು ದೆಹಲಿ ತನಕ ತಲುಪುವಂತಹ ಕೆಲಸ ಆಯಿತು ಮತ್ತೆ ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆ ನಡೆಸಿದ್ರು ಮತ್ತೆ ಸಾಕಷ್ಟು ಬಾರಿ ಟೀಕೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಹೀಗಾಗಿ ಈಶ್ವರಪ್ಪನವರು ಈ ಪ್ರಕರಣದಲ್ಲಿ ಸಚಿವ ಸ್ಥಾನದಿಂದ ಕೆಳಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಎಲ್ಲಾ ಬೆಳವಣಿಗೆ ನಡುವೆ ಇವಾಗ ಈ ರೀತಿ ಬಿ ರಿಪೋರ್ಟ್ ಸಲ್ಲಿಸಿರುವಂತದ್ದು ಪುನಃ ಈಶ್ವರಪ್ಪನವರನ್ನ ಇಲ್ಲಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ಉಡುಪಿ ಟೌನ್ ಪೊಲೀಸರು ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಗೆ ಪುನಃ ಇದನ್ನ ಟೀಕೆ ಮಾಡೋದಕ್ಕೆ ಅವಕಾಶ ಕೊಡುವಂತಹ ಪರಿಸ್ಥಿತಿ ತಂದಿಟ್ರ ಅನ್ನೋ ಒಂದು ಪ್ರಶ್ನೆ ಒಂದ್ ಕಡೆ ಆಗುತ್ತೆ ಅದಲ್ಲದೆ ಪೊಲೀಸರು ಏನು ಪ್ರಾಮಾಣಿಕವಾಗಿ ತನಿಖೆ ನಡೆಸಿದ್ದೆ ಆಗಿದ್ರಲ್ಲಿ ಈ ಪ್ರಕರಣದಲ್ಲಿ ಈಗಾಗಲೇ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಈಶ್ವರಪ್ಪನವರು ಈ ರೀತಿ ನನಗೆ ಮಾಡಿದ್ರು ಮತ್ತೆ ಬೇಜಾರು ಪಡಿಸುವಂತ ಕೆಲಸ ಮಾಡಿದ್ರು ಅಂತ ಸ್ವತಃ ಮೃತಪಟ್ಟಿರುವಂತಹ ವ್ಯಕ್ತಿ ಸಾಯುವುದಕ್ಕೆ ಮುಂಚೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಮಾಧ್ಯಮಗಳ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನು ಮಾಡಬೇಕಿತ್ತು ಆದ್ರೆ ಇಲ್ಲಿ 306 ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ವಿಚಾರಕ್ಕೆ ಬಂದಂತೆ ನೇರವಾದಂತಹ ಸಾಕ್ಷಿಗಳು ಈಶ್ವರಪ್ಪನವರ ಮೇಲೆ ಇಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನ ಏನು ಕೊಡುವಂತ ಕೆಲಸವನ್ನು ಉಡುಪಿ ಟೌನ್ ಪೊಲೀಸರು ಮಾಡಕ್ ಮುಂದಾಗಿದ್ದಾರೆ ಇದು ಈಗ ಸಾಕಷ್ಟು ಸಂಶಯಗಳಿಗೂ ಕೂಡ ಅನುಮಾನ ನೋಡಿ ಈ ಪ್ರಕರಣವನ್ನ ಆರಂಭದಿಂದ ಗಮನಿಸಿದಂತಹ ಜನಸಾಮಾನ್ಯರಿಗೆ ಮೂಡುವಂತಹ ಪ್ರಶ್ನೆ ಇದೇನೆ ನೇರಾನೇರವಾಗಿ ಸಂತೋಷ್ ಪಾಟೀಲ್ ಅವರೇ ಸಾಕಷ್ಟು ಬಾರಿ ಮಾಧ್ಯಮಗಳ ಮುಂದೆ ನನಗೇನಾದ್ರೂ ಆಗ್ಬಿಟ್ರೆ ಅದಕ್ಕೆ ಈಶ್ವರಪ್ಪನವರೇ ಕಾರಣ ಈಶ್ವರಪ್ಪನವರಿಂದ ನನಗೆ ದೋಖ ಆಯ್ತು ಈ ಹೇಳಿಕೆಯನ್ನ ಖುದ್ದು ಸಂತೋಷ್ ಪಾಟೀಲ್ ಅವರು ನೀಡಿದ್ರು ಆದ್ರೀಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ದಾಖಲಾಗಿದ್ಯಲ್ಲ ಹಾಗಾದ್ರೆ ಸಂತೋಷ್ ಪಾಟೀಲ್ ಅವರು ತಾವು ಸಾಯುವುದಕ್ಕೂ ಮುಂಚೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲಿ ವ್ಯಾಲಿಡ್ ಆಗೋದಿಲ್ವಾ ತನಿಖೆಯಲ್ಲಿ ವ್ಯಾಲಿಡ್ ಆಗೋದಿಲ್ವಾ ಇದ್ ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆ 100% ಜನಸಾಮಾನ್ಯರಿಗೆ ಮೂಡುತ್ತೆ ಈ ಟೆಕ್ನಿಕಾಲಿಟಿಯನ್ನ ನಮಗೆ ವಿವರಿಸಿ ಹೇಳಬಹುದಾ ವಿಷ್ಣು ಪ್ರಸಾದ್ ಖಂಡಿತ ವಿದೇಶ ಯಾಕಂತಂದ್ರೆ ಈಗಾಗಲೇ ಏನೋ ಉಡುಪಿ ಟೌನ್ ಪೊಲೀಸರು ತಾವು ಮಾಡಿಸಿರುವಂತಹ ತನಿಖೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೆ ಬಿ ರಿಪೋರ್ಟ್ ಅನ್ನ ತಂದು ಈಗ ನ್ಯಾಯಾಲಯದ ಮುಂದೆ ಇಡುವಂತ ಕೆಲಸ ಆಗಿದೆ ಆದ್ರೆ ಇನ್ನೂ ಕೂಡ ಅದಕ್ಕೆ ಕಾನೂನಲ್ಲಿ ಅವಕಾಶ ಇರೋದೇನಂತಂದ್ರೆ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನುವಂತಹ
ಅಂಶಗಳೆಂದ್ರೆ ಅದು ಈಗ ನ್ಯಾಯಾಧೀಶರ ಮುಂದಿರುವಂತದ್ದು ಮತ್ತೆ ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದ ಮುಂದೆ ಈಗ ಒಂದು ಏನು ರಿಪೋರ್ಟ್ ತಂದಿಡುವಂತ ಕೆಲಸವನ್ನು ಮಾಡಿದ್ದಾರೆ ಅದನ್ನ ಮೊದಲನೇದಾಗಿ ಕೋರ್ಟ್ ಪರಿಶೀಲಿಸುವಂತಹ ಕೆಲಸವನ್ನು ಕೂಡ ಮಾಡುತ್ತೆ ಅದರಲ್ಲಿ ಉಡುಪಿ ಟೌನ್ ಪೊಲೀಸರು ಹೇಳಿರುವಂತಹ ಅಂಶಗಳು ಸರಿಯಾಗಿದೆ ಇಲ್ವಾ ಅನ್ನೋದನ್ನ ಗಂಭೀರವಾಗಿ ಗಮನಿಸುವಂತಹ ಕೆಲಸವನ್ನು ಮಾಡುತ್ತೆ ಒಂದು ವೇಳೆ ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಕೋರ್ಟ್ಗೆ ಅವರು ಕೊಟ್ಟಂತಹ ಬಿ ರಿಪೋರ್ಟ್ನ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಅದು ಸರಿ ಇದೆ ಅಂತ ಅನ್ನಿಸಲಿಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೂ ಕೂಡ ಕಾನೂನು ಅವಕಾಶ ಇರುವಂತದ್ದು ಮತ್ತೆ ಕೋರ್ಟ್ಗೆ ಅದನ್ನ ತಿರಸ್ಕರಿಸುವಂತಹ ಅಧಿಕಾರವೂ ಇದೆ ಜೊತೆಗೆ ಪ್ರಕರಣವನ್ನ ಮರುತನಿಖೆಗೆ ನಡೆಸಿ ಅಂತ ಹೇಳಿ ಕೂಡ ಆದೇಶ ಮಾಡೋಕೂ ಕೋರ್ಟ್ಗೆ ಅವಕಾಶ ಇದೆ ಅದಲ್ಲದೆ ಇನ್ನೊಂದು ಅವಕಾಶವನ್ನು ಕೂಡ ಗಮನಿಸಬಹುದು ಕೋರ್ಟ್ ಇದೇ ಒಂದು ಕೊಟ್ಟಿರುವಂತಹ ಬಿ ರಿಪೋರ್ಟ್ ಅನ್ನ ಬಿ ರಿಪೋರ್ಟ್ ಆಗಿ ಪರಿಗಣಿಸಿದಲ್ಲಿ ಇದರ ಮೇಲೆ ನಾನು ಚಾರ್ಜ್ ಫ್ರೇಮ್ ಮಾಡಿಕೊಂಡು ನಾವು ಇದನ್ನ ಟ್ರಯಲ್ ನಡೆಸ್ತೀವಿ ಅಂತ ಹೇಳೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇರುವಂತದ್ದು ಹೀಗಾಗಿ ಈ ಒಂದು ರಿಪೋರ್ಟ್ ಏನನ್ನ ಅವರು ಉಡುಪಿ ಟೌನ್ ಪೊಲೀಸರು ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅನ್ನ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಅನ್ನುವಂಥದ್ರ ಮೇಲೆ ಈಗ ಈಶ್ವರಪ್ಪನವರ ವಿಚಾರ ನಿಲ್ಕೊಳ್ಳುವಂಥದ್ದು ಅಂದ್ರೆ ಒಂದು ವೇಳೆ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ರೆ ಈಶ್ವರಪ್ಪನವರಿಗೆ ಬಹುದೊಡ್ಡ ಬಿಗ್ ರಿಲೀಫ್ ಆಗುವಂತ ಸಾಧ್ಯತೆ ಇದೆ ಒಂದು ವೇಳೆ ಕೋರ್ಟ್ ಈ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡದೆ ಇದೇ ಬಿ ರಿಪೋರ್ಟ್ ಅನ್ನು ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ಇದನ್ನ ಟ್ರಯಲ್ ನಡೆಸ್ತೀವಿ ಯಾಕಂತಂದ್ರೆ ನೀವು ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿ ಈಗಾಗಲೇ ಅವರ ಸಂಬಂಧಿಕರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ ಸಂತೋಷ್ ಪಾಟೀಲ್ ಅವರ ಸ್ನೇಹಿತರ ಹೇಳಿಕೆಗಳನ್ನು ದಾಖಲಿಸುವಂತಹ ಕೆಲಸವನ್ನು ಮಾಡಿದರೆ ಕೆಲವೊಂದಷ್ಟು ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಿದರೆ ಸಿಡಿಆರ್ ಅನಾಲಿಸಿಸ್ ಮಾಡಿದರೆ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಆತ್ಮಹತ್ಯೆಗೆ ಮುಂಚೆ ಏನು ಸಂತೋಷ್ ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆಗಳನ್ನು ಕೂಡ ಈಗಾಗಲೇ ಬಿ ರಿಪೋರ್ಟ್ ನಲ್ಲಿ ಸೇರಿಸುವಂತಹ ಕೆಲಸವನ್ನ ಉಡುಪಿ ಟೌನ್ ಪೊಲೀಸರು ಮಾಡಿದ್ದು ಆ ಅಂಶಗಳ ಆಧಾರದ ಮೇರೆಗೆ ಇದಿಷ್ಟು ಸಾಕ್ಷಿ ಬೇಕಾದ ಸಾಕಷ್ಟು ಆಗಿದೆ ಇದೇ ಆ ಸಾಕ್ಷಿಗಳ ಆಧಾರದ ಮೇರೆಗೆ ನಾವು ಟ್ರಯಲ್ ನಡೆಸ್ತೀವಿ ಅಂತ ರಿಪೋರ್ಟ್ ಮುಂದುವರೆದಂತ ಸಂದರ್ಭದಲ್ಲಿ ಮತ್ತೆ ಇದು ಈಶ್ವರಪ್ಪನ ಅವರಿಗೆ ಸಂಕಷ್ಟ ಆಗುವಂತಹ ಸಾಧ್ಯತೆಗಳಿದೆ ವಿದೇಶಿ ವಿಷ್ಣು ಪ್ರಸಾದ್ ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ